ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ರಾಜಾಗ್ನೆಯು ಸುವರ್ಣ ಸೂತ್ರವು ರೀ ಪ್ರಿಂಟ್ಸ್ ಪುಟ ಟೂ ಫೈವ್ ಏಟ್ ನೈನ್ ಪುಟದ ಸಂಖ್ಯೆ ಎಪ್ಪತ್ತ ಎರಡು ಪ್ರೀತಿ ರಹಿತವಾದ ಪ್ರತಿಷ್ಠೆಯನ್ನು ಜಯಿಸುವುದು ಹೇಗೆ ಸಹೋದರರು ಕಲಿಯಬೇಕಿರುವ ಪಾಠಗಳ ವಿಷಯಕ್ಕೆ ಹಿಂದಿರುಗಿದವನಾಗಿ ಹಾಗೂ ಒಬ್ಬ ಒಬ್ಬರನ್ನೊಬ್ಬರು ತೀರ್ಪು ಮಾಡಿಕೊಳ್ಳುವ ಪ್ರವೃತ್ತಿಯಲ್ಲಿ ಮಾಡಿಕೊಳ್ಳಬೇಕಾದ ತಿದ್ದುಪಾಟನ್ನು ಬಹುಶಃ ನಮ್ಮ ಕರ್ತನು ವಿಶೇಷವಾಗಿ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ತಪ್ಪಾದ ಗುಣ ಲಕ್ಷಣಗಳನ್ನು ಹೇಗೆ ವಿಸರ್ಜಿಸಬೇಕೆನ್ನುವ ಬಗ್ಗೆ ಬೋಧನೆ ಮಾಡಿದ್ದಾನೆ ನಾವು ಇತರರ ವಿಷಯವಾಗಿ ತೀರ್ಪು ಮಾಡುವುದನ್ನು ತಡೆಯುವ ಮಟ್ಟಕ್ಕೆ ಅಗತ್ಯವಿರುವ ಪ್ರೀತಿ ಮತ್ತು ಕನಿಕರಗಳನ್ನು ಹೊಂದುವಂತಾಗಲು ಮತ್ತು ನಮ್ಮಲ್ಲಿರುವ ನ್ಯೂನತೆಗಳನ್ನು ತಿದ್ದುಕೊಳ್ಳಲು ಸಹಾಯವಾಗುವಂಥವುಗಳನ್ನು ಕರ್ತನಿಂದ ಕೇಳಿಕೊಳ್ಳಬೇಕಿರುವುದು ನಾವು ಪ್ರಾಮಾಣಿಕವಾಗಿಯೂ ನಿಜವಾಗಿಯೂ ಕೇಳಿಕೊಳ್ಳುವುದಾದರೆ ಈ ನಿಟ್ಟಿನಲ್ಲಿ ಆತನ ಕೃಪಾ ಸಹಾಯವನ್ನು ಪಡೆದುಕೊಳ್ಳುವೆವು ಇದನ್ನು ಕೇಳಿಕೊಳ್ಳುವಾಗ ನಮ್ಮಲ್ಲಿ ಕೊರತೆಯಾಗಿರುವ ಸಂಗತಿಗಳನ್ನು ಅಂದರೆ ಪರಿಶುದ್ಧಾತ್ಮನ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ತುಂಬಲ್ಪಡುವುದು ಕೇಳಿಕೊಳ್ಳುವುದು ನಮ್ಮ ಕರ್ತವ್ಯ ಮತ್ತು ನಾವು ಇದನ್ನು ಹುಡುಕುವವರಾದರೆ ಇವುಗಳನ್ನು ನಾವು ಕಂಡುಕೊಳ್ಳುವೆವು ನಾವು ಸತತವಾಗಿ ಪ್ರಯತ್ನಿಸುವುದರ ಮೂಲಕವಾಗಿಯೂ ಮತ್ತು ಎಡಬಿಡದೆ ಪ್ರಾರ್ಥಿಸುವುದರ ಮೂಲಕವಾಗಿಯೂ ಕರ್ತನ ಕೃಪಾ ಆಶೀರ್ವಾದವೆಂಬ ಭಂಡಾರದ ಬಾಗಿಲನ್ನು ತಟ್ಟುವವರಾಗಬೇಕು ಮತ್ತು ಇದರ ಫಲವಾಗಿ ಅದು ಖಂಡಿತವಾಗಿ ತರೆಯಲ್ಪಡುವುದು ಕೇಳಿಕೊಳ್ಳುವುದು ಹುಡುಕುವುದು ತಟ್ಟುವುದು ಇವುಗಳಲ್ಲಿ ಕರ್ತನ ಮೇಲಿನ ನಂಬಿಕೆಯು ಅಡಕವಾಗಿರುವುದು ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದ್ದು ಇದರಲ್ಲಿ ಕರ್ತನ ಚಿತ್ತಕ್ಕೆ ನಮ್ಮನ್ನು ಪೂರ್ಣವಾಗಿ ಹೊಂದಿಸಿಕೊಳ್ಳಲು ಬಯಸುವುದರಲ್ಲಿ ನಾವು ನಂಬಿಗಸ್ಥರಾಗಿರುವುದು ಸಹ ಅಡಕವಾಗಿದೆ ಮತ್ತು ಹೃದಯದ ಈ ಒಳ್ಳೆಯ ಬಯಕೆಗಳು ಆಗ ಈಡೇರುವವು ಯಾಕೆಂದರೆ ಭೂಲೋಕ ಸಂಬಂಧವಾದ ತಂದೆಯು ಭೂಲೋಕ ಸಂಬಂಧವಾದ ಆಹಾರಕ್ಕಾಗಿ ತನ್ನ ಮಕ್ಕಳು ಮಾಡುವ ಬೇಡಿಕೆಗಳಿಗೆ ಸ್ಪಂದಿಸುವ ಪ್ರಕಾರ ಕರ್ತನು ಸಹ ತನ್ನ ಮಕ್ಕಳ ಕೃಪಾ ಸಹಾಯದ ಪ್ರತಿಯೊಂದು ಅಗತ್ಯತೆಗಳಿಗೆ ಸ್ಪಂದಿಸಿ ಸಹಾಯ ಮಾಡುವನು ನಾವು ಒಳ್ಳೆಯ ಸಂಗತಿಗಳ ವಿಷಯವಾಗಿ ಕೇಳಿಕೊಂಡಾಗ ಆತನು ನಮಗೆ ಮೋಸ ಮಾಡುವುದಿಲ್ಲ ಇಲ್ಲವೇ ಕೆಟ್ಟದ್ದನ್ನು ದಯಪಾಲಿಸುವುದಿಲ್ಲ ಆದರೆ ನಾವು ಬೇಡುವುದಕ್ಕಿಂತಲೂ ಆಲೋಚಿಸುವುದಕ್ಕಿಂತಲೂ ಉತ್ಕೃಷ್ಟವಾದದನ್ನು ಹೇರಳವಾಗಿ ಅನುಗ್ರಹಿಸುವನು ಯಾಕೆಂದರೆ ಅಪರಿಪೂರ್ಣವಾದ ಮನುಷ್ಯ ತಂದೆಗಳಿಗಿಂತಲೂ ಪರಲೋಕದಲ್ಲಿರುವ ನಮ್ಮ ತಂದೆಯು ಉತ್ತಮನಾದವನು ಲೂಕನು ಈ ಪ್ರಸಂಗದ ವಿಷಯವಾಗಿ ಮಾಡಿರುವ ಉಲ್ಲೇಖಗಳು ತಿಳಿಸುವಂತೆ ಬೇಡಿಕೊಳ್ಳುವವರು ಹುಡುಕುವವರು ತಟ್ಟುವವರು ಇವರಿಗೆ ದೇವರು ಸಂತೋಷವಾಗಿ ಕೊಡುವ ಒಳ್ಳೆಯ ಸಂಗತಿ ಎಂದರೆ ಅದು ತನ್ನ ಪವಿತ್ರಾತ್ಮ ಅಲ್ಲದೆ ಅಶುದ್ಧತೆ ಪ್ರೀತಿ ಇಲ್ಲದಿರುವಿಕೆ ಸ್ವಾರ್ಥ ಚಿಂತನೆ ತೀರ್ಪು ಮಾಡುವಿಕೆ ಮತ್ತು ದೋಷ ಹುಡುಕುವಿಕೆ ಮುಂತಾದ ಹಾಕಬೇಕಿರುವುದು ಶರೀರ ಶರೀರಭಾವದ ಈ ಸಂಗತಿಗಳಿಗೆ ಪ್ರತಿಯಾಗಿ ಸರಿದೂಗಲು ಇದೇ ಸಂಪೂರ್ಣವಾಗಿ ಅವಶ್ಯವಿರುವುದು ಇಂಥ ವಿಷವನ್ನು ಪರಿಹರಿಸುವ ಮದ್ದು ಎಂದರೆ ನಾವು ಪ್ರೀತಿಮಯ ಆತ್ಮವಾದ ಪವಿತ್ರಾತ್ಮದಿಂದ ತುಂಬಿದವರಾಗಿರುವುದು ಏಕೆಂದರೆ ಪ್ರೀತಿಯು ತನ್ನ ನೆರೆಯವನಿಗೆ ಯಾವ ಕೇಡು ಮಾಡುವುದಿಲ್ಲ ಪ್ರೀತಿಯು ತಾಳ್ಮೆಯುಳ್ಳದು ಪ್ರೀತಿ ದಯ ತೋರಿಸುವುದು ಇತರರಲ್ಲಿ ದೋಷ ಹುಡುಕಲು ಹಾಗೂ ತನ್ನ ದೋಷಗಳ ಪ್ರೀ ವಿಷಯದಲ್ಲಿ ಕುರುಡಾಗಿರುವಂತಾಗಲು ಪ್ರೀತಿಯು ಉಬ್ಬಿಕೊಳ್ಳುವುದಿಲ್ಲ ಅದು ಸ್ವಪ್ರಯೋಜನವನ್ನು ಚಿಂತಿಸುವಂತಾಗಿ ಇತರರನ್ನು ಸಾಮಾನ್ಯವಾಗಿ ಟೀಕಿಸುವುದು ದೋಷ ಹುಡುಕುವುದು ಸಹೋದರರನ್ನು ಆಪಾದಿಸುವುದು ಇವುಗಳನ್ನು ಮಾಡುವುದಿಲ್ಲ ಪ್ರೀತಿಯು ಅನುಕಂಪವುಳ್ಳದಾಗಿಯೂ ಸಹಕಾರಿಯಾಗಿಯೂ ಇರುವ ದೇವರ ಆತ್ಮವಾಗಿರುವುದು